ದೇಶವರೆಗೆ ಮತ್ತೆ ಸ್ವಾಗತ. ಅಂದರೆ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ. ಭಾಳ ಲೆಕ್ಕಾಚಾರ ಹಾಕಿತ್ತು ಕಾಂಗ್ರೆಸ್. ಬಹುತೇಕ ಪ್ರತ್ಯೇಕ ತೆಲಂಗಾಣ ಆದರೆ ನಮಗೆ ಲಾಭ ಆಗ್ಬೋದು, ಸೀಮಾಂಧ್ರದಲ್ಲಿ ಕೂಡ ಲಾಭ ಆಗ್ಬೋದು. ಬಹುತೇಕ ಎರಡೂ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಕಳ್ಕೊಳ್ತಾ ಇದೆ. 33 ಸ್ಥಾನ ಗಳಿಸಿದಂಥ ಕಾಂಗ್ರೆಸ್ ಈಗ ಕೇವಲ 7 ಸ್ಥಾನಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಬಹುತೇಕ 26 ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ. 2009 ಒಂದು ಸ್ಥಾನಗಳನ್ನು ನೋಡ್ತಾ ಇದ್ದರೆ ಬಹುತೇಕ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ. ಈ ಬಹುತೇಕ ದಕ್ಷಿಣ ಭಾರತದಲ್ಲಿ ಆಂಧ್ರದಲ್ಲಿ ಹೆಚ್ಚು ಸ್ಥಾನ ಗಳಿಸಿದ್ದು ಕಾಂಗ್ರೆಸ್ ಪಕ್ಷ. ಸೊ ಅಲ್ಲಿ ಈಗ TRS ಮತ್ತು YSR ಈ ಎರಡೂ ಪಕ್ಷಗಳು ಸಮಸಮವಾದಂಥ ಒಂದು ಸ್ಪರ್ಧೆ ಇದೆ. ಅಂದರೆ 13-13-26 ಸ್ಥಾನಗಳು ಬಹುತೇಕ ಕಾಂಗ್ರೆಸ್ ಏನು ಕಳ್ಕೊಳ್ತಾ ಇದೆ ಅದು TRS YSR ಹೋಗ್ತಾ ಇದೆ. ಸೊ TDPಯ ಇಲ್ಲಿ ಬಲವರ್ಧನೆ ಅಥವಾ TDP ಯಾವುದೇ ರೀತಿಯ ಇಲ್ಲಿ ಶಕ್ತಿ ಕಂಡು ಬರ್ತಾ ಇಲ್ಲ. ಅದು ಕೇವಲ 8 ಸ್ಥಾನಗಳನ್ನು ಗಳಿಸ್ತಾ ಇದೆ. ಅಂದರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಕೇವಲ 2 ಸ್ಥಾನಗಳನ್ನು ಮಾತ್ರ ಹೆಚ್ಚುವರಿ ಪಡ್ಕೊಳ್ತಾ ಇದೆ. ನಾನು ರೇಷ್ಮೆಯವರು ಕೇಳ್ತೀನಿ, ಬಹುತೇಕ ಆಂಧ್ರದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸಿದ್ರೆ ಅದು ಆಂಧ್ರದಲ್ಲಿ. ಆಂಧ್ರದಲ್ಲೂ ಕೂಡ ಎಲ್ಲೊಂದು ಕಡೆ ನೆಲೆ ಕಳ್ಕೊಳ್ತಾ ಇತ್ತು ಪ್ರತ್ಯೇಕ ತೆಲಂಗಾಣ ಮಾಡೋದ್ರಿಂದ, ಅದರಿಂದ ಒಂದು ಲಾಭ ಬರ್ಬೋದು. ಸೀಮಾಂಧ್ರ ಒಂದಷ್ಟು ಲಾಭ ಬರ್ಬೋದು, ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಬೋದು. ಬಹುತೇಕ ಅದು ಬೂಮ್ರಾಂಗ್ ಆಗ್ತಾ ಇದೆ. ಖಂಡಿತವಾಗೂ ಸುಮಾರು 9 ವರ್ಷಗಳ ನಂತರ ಮತ್ತೆ ಕಾಂಗ್ರೆಸ್ನ ಆಂಧ್ರ ಪ್ರದೇಶದ ಮತದಾರರು ಈ ಹೈಕಮಾಂಡ್ ರಾಜಕಾರಣದ ಅತಿರೇಕಗಳನ್ನು ಮತ್ತೊಮ್ಮೆ ತಿರಸ್ಕರಿಸ್ತಾ ಇದ್ದಾರೆ. ಬೇರು ಮಟ್ಟದ ವರ್ಚಸ್ಸಿರೋ ಒಬ್ಬ ಬಲಿಷ್ಠ ಪ್ರಾದೇಶಿಕ ನಾಯಕತ್ವವನ್ನು ದಮನ ಮಾಡೋದೇ ಈ ಹೈಕಮಾಂಡ್ ಕಲ್ಚರ್. ಅಲ್ಲಿ ಜಗನ್ ರೆಡ್ಡಿಯನ್ನು ಧಿಕ್ಕರಿಸಿದ ಮೇಲೆ ಅಥವಾ ಜಗನ್ ರೆಡ್ಡಿ ಕಾಂಗ್ರೆಸ್ನ ಧಿಕ್ಕರಿಸಿದ TRS ಕೂಡ ಕಾಂಗ್ರೆಸ್ಸಲ್ಲಿ ಧೂಳಿಪಟ ಆಗ್ತಾ ಇದೆ. ಒಂದು ಸಹಜ ನಾಯಕತ್ವ ಬೆಳಿಲಿಕ್ಕೆ ಬಿಡಲಿಲ್ಲ. ಜಗನ್ ರೆಡ್ಡಿನ ಹೊರಗಿಡೋ ಮುಖ್ಯ ಉದ್ದೇಶದಿಂದ ರೋಜಯ್ಯವ್ರು ಮಾಡಿದರು, ರೋಜಯ್ಯಿಂದ ಆಗಲಿಲ್ಲ. ಕಿರಣ್ ಕುಮಾರ್ ರೆಡ್ಡಿಯವ್ರು ಮಾಡಿದರು. ಕಿರಣ್ ಕುಮಾರ್ ರೆಡ್ಡಿಗೆ ಒಂದು ನಾಯಕತ್ವದ ಗುಣ ಇರಲಿಲ್ಲ, ಇಡೀ ಕಾಂಗ್ರೆಸ್ನ ಗೆಲ್ಲಿಸಬಲ್ಲ ಶಕ್ತಿ ಅವರಲ್ಲಿರಲಿಲ್ಲ. ನೋಡಿ, ಜೈಲಲ್ಲಿದ್ದ ಜಗನ್ ರೆಡ್ಡಿ ಮೊದಲಿಗಿಂತ ಹೆಚ್ಚು ಬಲಿಷ್ಠನಾಗಿ ಹೊರಹೊಮ್ಮಿರೋದು ದೊಡ್ಡ ವಿಪರ್ಯಾಸ. ಆಮೇಲೆ ಆಂಧ್ರವನ್ನು ವಿಭಜಿಸಿಬಿಟ್ರೆ ಅದರ ಲಾಭ ತಮಗೆ ಸಿಗುತ್ತೆ ಅಂದ್ಕೊಂಡಿದ್ರು. ಅದರ ಲಾಭ ಇವ್ರಿಗೆ ಯಾಕೆ ಸಿಗುತ್ತೆ? TRS ಸಿಗುತ್ತೆ. ತೆಲಂಗಾಣ ಚಳವಳಿಯ ನಾಯಕತ್ವ ವಹಿಸಿದ್ದೆ ಪ್ರವರ್ತಕರೇ ಅವರು. TRS ಕಾಂಗ್ರೆಸ್ ಕಳ್ಕೊಳ್ತಾ ಇದೆ. 1983 1999 ಸುಮಾರು 20 ವರ್ಷಗಳ ಕಾಲ ಅಲ್ಲಿ ಪ್ರಾದೇಶಿಕ ಶಕ್ತಿ ಅಲ್ಲಿ ಹಿಡಿತಾ ಇತ್ತು. ಅದಾದ ನಂತರ 2004 ಬದಲಾಗಿತ್ತು, ಮತ್ತೆ ವಾಪಸ್ಸು ಪ್ರಾದೇಶಿಕ ಶಕ್ತಿಗಳೇ ಮೇಲುಗೈ ಸಾಧಿಸಿದೆ ಆಂಧ್ರಪ್ರದೇಶ. ಎಸ್, ನಾನು ಬಂದೆ. ನಾನು ಪ್ರಶಾಂತ್ ಅಂತ ಒಂದು ಮಾತನಾಡ್ತಾ ಇದ್ರೆ ಪ್ರಾದೇಶಿಕ ಪಕ್ಷಗಳ ಹಿಡಿತ ಹೆಚ್ಚಾಗ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬಂತು. ಬಹುತೇಕ ನಾವು ನೋಡ್ತಾ ಇದ್ವಿ, ದೆಹಲಿ ಇರ್ಬೋದು, ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಹಾಗೆ ಗುಜರಾತ್ ಇರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ BJP ಗೇನ್ ಆಗ್ತಾ ಇದೆ. ಆದರೆ ಆ ನಿರೀಕ್ಷಿತವಾದಂಥ ಸಂಖ್ಯೆಗಳಲ್ಲಿಲ್ಲ. ಎಲ್ಲ ಒಂದು 2 ಸೀಟ್ ಬರ್ತಾ ಇದೆ, 3 ಸೀಟ್ ಹೆಚ್ಚಾಗ್ತಾ ಇದೆ. ಆದರೆ ಎಲ್ಲೊಂದು ಕಡೆ ಥಂಬಿಂಗ್ ಮೆಜಾರಿಟಿ ಥರ. ಅಂದರೆ ಈಗ ಉತ್ತರ ಪ್ರದೇಶ ಬಂದರೆ ಬಹುತೇಕ ದಿಲ್ಲಿ ಗದ್ದುಗೆ ಲೆಕ್ಕಾಚಾರ ಭಿನ್ನ ಆಗ್ಬೋದು. ಯಾಕಂದರೆ ಉತ್ತರ ಪ್ರದೇಶ ಅನ್ನುವಂಥದ್ದೇ ಒಂದು ದೊಡ್ಡ ಕ್ಷೇತ್ರ, ಅದು 81 ಸ್ಥಾನಗಳಿರ್ತಕ್ಕಂಥ ಒಂದು ಲೋಕಸಭೆ. ಬಹುತೇಕ ಉತ್ತರ ಪ್ರದೇಶದ ರಿಸಲ್ಟ್ ಅಥವಾ ಸಮೀಕ್ಷೆ ನೋಡಿದ್ರೆ ಬಹುತೇಕ ದಿಲ್ಲಿ ಗದ್ದುಗೆಯ ಒಂದು ಉತ್ತರ ಸಿಗ್ಬೋದು ಅಂತ. ನಿಶ್ಚಿತವಾಗಿ ಲಕ್ಷ್ಮಣ್, ಯಾವತ್ತಿಗೂ ಒಂದು ಮಾತನ್ನು ಹೇಳ್ತಾರೆ, ದೆಹಲಿಯ ಹಾದಿ ಲಖನೌ ಮುಖಾಂತರ ಬರ್ತದೆ ಅಂತಕ್ಕಂಥದ್ದು. ಯಾಕಂದರೆ 80 ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥ ರಾಜ್ಯ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಯಾರು ಹೆಚ್ಚು ಸ್ಥಾನವನ್ನು ಗಳಿಸ್ತಾರೆ ಅಂತಕ್ಕಂಥದ್ದು ಮುಖ್ಯ. ಕಾಂಗ್ರೆಸ್ ಕಳೆದ ಬಾರಿ ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಂಡಿತ್ತು, ಆದರೆ ವಿಧಾನಸಭೆಯಲ್ಲಿ ತೀರ ಕಳಪೆ ಪ್ರದರ್ಶನವನ್ನು ನೀಡಿತ್ತು. ನರೇಂದ್ರ ಮೋದಿ ಕೂಡ ತಮ್ಮ ಪ್ರಧಾನಮಂತ್ರಿ ಕನಸಿಗೆ ಹೆಚ್ಚು ಅವಲಂಬಿತವಾಗಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಹಿಂದಿನ ಪರ್ಫಾರ್ಮೆನ್ಸ್ ಮರುಕಳಿಸ್ಬೋದೇ ಅಂತಕ್ಕಂಥದ್ರ ಮೇಲೆ. ಯಾಕಂದರೆ 91, 96, 98 ಚುನಾವಣೆಯಲ್ಲಿ 52 ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ BJP ಗಳಿಸಿತ್ತು. ಈ ಬಾರಿ ಅದನ್ನು ಗಳಿಸ್ಲಿಕ್ಕೆ ಸಾಧ್ಯವಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಹೀಗಾಗಿ ಒಂದು ಸಲ ರಾಮ್ ಮಂದಿರ, ಒಂದು ಸಲ ಮುಜಫರ್ನಗರ್ ಗಲಭೆಗಳು, ಒಂದು ಸಲ ಮೀರತ್ನ ಗಲಭೆಗಳು, ಹೀಗೆ BJP ತರಹೇವಾಗಿ ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇದೆ ಅಂತಕ್ಕಂಥದ್ದು. ಆದರೆ ಒಂದಂತು ನಿಶ್ಚಿತ, ನರೇಂದ್ರ ಮೋದಿ ಇಫೆಕ್ಟ್ ಉತ್ತರ ಪ್ರದೇಶದಲ್ಲಿ ಆನ್ ಗ್ರೌಂಡ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಕ್ಕಂಥದ್ದು. ನಾನು ಕೆಲ ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಒಂದಿಷ್ಟು ಓಡಾಡಿದ್ದೆ ಲಕ್ಷ್ಮಣ್. ಅಲ್ಲಿ ಕಾಣ್ತಾ ಇರತಕ್ಕಂಥದ್ದು ಆನ್ ಗ್ರೌಂಡ್ ನರೇಂದ್ರ ಮೋದಿಗೆ ಒಂದಿಷ್ಟು ಬೆಂಬಲ ಅಲ್ಲಿ ಸಿಗ್ತಾ ಇದೆ. ಅದು ರವೀಂದ್ರ ರೇಷ್ಮೆ ಅವರು ಹೇಳಿದಂಗೆ ಹಿಂದುಳಿದ ವರ್ಗಗಳ ನಾಯಕ ಅಂತಕ್ಕಂಥದ್ದು ಕೂಡ ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಕೌಂಟ್ ಆಗುತ್ತೆ ಅಂತಕ್ಕಂಥದ್ದು. ಸಮಾಜವಾದಿ ಪಕ್ಷದ ಒಂದು ಬೆಂಬಲ ಕುಸಿತಾ ಇದೆ. ಆ ಕಾರಣಕ್ಕೆ BJP, ಆದ್ರೆ ಇದು ಬರೀ ವೋಟ್ ಶೇರ್ ನಲ್ಲಿ ಇನ್ಕ್ರೀಸ್ ಅಥವಾ ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ? ನಿಮ್ಮ ಚರ್ಚೆ ನಾನು ಇನ್ನೊಂದು ಅಂಶ. ಯಾಕಂದ್ರೆ ಉತ್ತರ ಪ್ರದೇಶ ಯಾಕೆ ಮಹತ್ವದ್ದು ಅಂತಂದ್ರೆ, ಮಾಯಾವತಿ ಕೂಡ ನಾನು ಪ್ರಧಾನಿಯ ಒಂದು ರೇಸಲ್ಲಿ ಇರ್ತಕ್ಕಂಥ ನಾಯಕಿ ಅನ್ನುವಂಥ ಮಹತ್ವ ಇದೆ. ಹಾಗೆ ಮುಲಾಯಂ ಸಿಂಗ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಕೂಡ ಅಲ್ಲಿಂದ ಬರ್ತಕ್ಕಂಥವ್ರು. ಬಹುತೇಕ ಈಗಿನ 2009 ಸ್ಥಾನಗಳನ್ನು ನೋಡ್ತಾ ಇದ್ದರೆ ಅಲ್ಲಿ BSP 21 ಸ್ಥಾನ, ಸಮಾಜವಾದಿ ಪಾರ್ಟಿ 22, ಕಾಂಗ್ರೆಸ್ ಕೂಡ 21, BJPಯಲ್ಲಿ ಇರ್ತಕ್ಕಂಥ ಕೇವಲ 10-12 ಸ್ಥಾನಗಳು ಮಾತ್ರ. ಬಹುತೇಕ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಫಲಿತಾಂಶದ ಮೂಲಕವೇ
ದಿಲ್ಲಿ ಗದ್ದುಗೆಯ ಒಂದು ನಿರ್ಣಯ ಆಗಬಹುದು ಅನ್ನುವಂಥದ್ದು ಪ್ರಶಾಂತ್ ಸಂಪರ್ಕ ಸಾಧ್ಯ ನಿಶ್ಚಿತವಾಗಿ ಲಕ್ಷ್ಮಣ್ಣ ಉತ್ತರ ಮಾತಾಡಿ ಲಕ್ಷ್ಮಣ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗಳಿಸ್ಬೋದು ಅಂತಕ್ಕಂಥದ್ದು ಒಂದು ಕಡೆ ಆದರೆ ಸಪಾ ಮತ್ತು ಬಿಎಸ್ಪಿಗಳು ಕೂಡ ಎಷ್ಟು ಸ್ಥಾನವನ್ನು ಗಳಿಸ್ಬೋದು ಮುಂದೆ ಯಾರ ಜೊತೆಗೆ ಹೋಗ್ಬೋದು ಅಂತಕ್ಕಂಥದ್ದು ಬಿಜೆಪಿಗಿರ್ತಕ್ಕಂಥ ಆಸೆ ತಾನೊಂದು 30 ಸ್ಥಾನಗಳನ್ನು ಗಳಿಸಿ ಮಾಯಾವತಿ ನಮ್ಮ ಜೊತೆ ಬಂದಾರೆಯೇ ಅಂತಕ್ಕಂಥದ್ದು ಬಿಜೆಪಿಯ ಆಶಯವಾದರೆ ಕಾಂಗ್ರೆಸ್ ಸಪಾ ಹೆಚ್ಚು ಸ್ಥಾನವನ್ನು ಗಳಿಸಲಿ ನಂತರ ಸಪಾ ನಮ್ಮ ಜೊತೆ ಅಲೈನ್ಸ್ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಹೀಗಾಗಿ ಬೇರೆ ಬೇರೆ ಆಗಿರ್ತಕ್ಕಂಥ ಮಿತ್ರರನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಉತ್ತರ ಪ್ರದೇಶದಲ್ಲಿ ನಿಶ್ಚಿತವಾಗಿ ನಡೀತಾ ಇದೆ ಆದರೆ ಒಂದು 4-corner ಫೈಟ್ ಇದೆ ಕಾಂಗ್ರೆಸ್ ಬಿಜೆಪಿ ಎಸ್ಪಿ ಮತ್ತು ಬಿಎಸ್ಪಿಗಳ ಮಧ್ಯೆ ಚತುಷ್ಕೋನ ಸ್ಪರ್ಧೆ ಉತ್ತರ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ ನಾನು ಮತ್ತೆ ಚರ್ಚೆ ಮಾಡ್ತೀನಿ ಯಾಕಂದರೆ ಭಾಳ ಮಹತ್ವದಾಗಿರ್ತಕ್ಕಂಥ ರೇಷ್ಮೆ ಅವರ ಹತ್ರ ಚರ್ಚೆ ಮಾಡಲೇಬೇಕಾಗಿರ್ತಕ್ಕಂಥ ಬಿಹಾರ್ ರಾಜಕಾರಣ ಬಿಹಾರದ ಲೆಕ್ಕಾಚಾರಗಳು ಭಾಳ ಭಿನ್ನ ಆಗ್ತಾ ಇದೆ ಬಹುತೇಕ ಬಿಹಾರ್ ಕೂಡ ಇದೇ ಗದ್ದುಗೆಯ ಒಂದು ಆಸೆಯಲ್ಲಿರ್ತಕ್ಕಂಥ ಒಂದು ರಾಜ್ಯ ಆ ಕಾರಣಕ್ಕಾಗಿ ಕೂಡ ಬಿಹಾರದಲ್ಲಿ ಅನೇಕ ಏರ್ಪಡೆಗಳಾಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಮತ್ತು ಗುಜರಾತ್ನ ಬಗ್ಗೆ ಕೂಡ ಒಂದು ಅಲ್ಲಿ ಚರ್ಚೆ ಮಾಡಲೇಬೇಕಾಗುತ್ತೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್